ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಡ್ರೈ ಫ್ರೂಟ್ಸ್ ಪಾಯಸ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಡ್ರೈ ಫ್ರೂಟ್ ಪಾಯಸ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಹಾಲು ಇಟ್ಕೊಂಡಿದ್ದೀನಿ. ಇದು ಅರ್ಧ ಲೀಟರ್ ಹಾಲು, ಒಂದು ಬೌಲಷ್ಟು ಸಕ್ಕರೆ, ಎರಡು ಚಿಕ್ಕ ಚಮಚ ಕಸ್ಟರ್ಡ್ ಪೌಡರು, ಇದು ವೆನಿಲಾ ಎಸೆನ್ಸ್ದು, 10 ಬಾದಾಮಿ, 10 ಗೋಡಂಬಿ, 5 ಒಣ ಖರ್ಜೂರ, ಸ್ವಲ್ಪ ದ್ರಾಕ್ಷಿ, 10 ಪಿಸ್ತಾ, 2 ದೊಡ್ಡ ಚಮಚ ರೆಡಿಮೇಡ್ ಬಾದಾಮಿ ಪೌಡರು, 1 ಚಿಕ್ಕ ಚಮಚ ಗಸಗಸೆ, 3 ಏಲಕ್ಕಿ. ಮೊದಲು ನಾವು ಬಾದಾಮಿ, ಗೋಡಂಬಿ, ಒಣ ಖರ್ಜೂರ, ಪಿಸ್ತಾನ ನೆನೆಸಿ ರೆಡಿ ಮಾಡ್ಕೋಬೇಕು. ಬಾದಾಮಿನ ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದಿಟ್ಕೋಬೇಕು. ಹಾಗೆ ಗೋಡಂಬಿನೂ ನೆನೆಸ್ಕೋಬೇಕು. ಇದೊಂದು 15 ನಿಮಿಷ ನೆನೆದ್ರೆ ಸಾಕು. ಗೋಡಂಬಿ ನೆನೆಸುವಾಗ ಗಸಗಸೆನ ಅದ್ರ ಜೊತೆ ನೆನೆಸ್ಕೋಬಹುದು. ಖರ್ಜೂರನ ಬೀಜ ತೆಗೆದ್ಬಿಟ್ಟು ಎರಡು ಭಾಗ ಮಾಡಿ ಹಾಲಲ್ಲಿ ನೆನೆಸಿಟ್ಕೋಬೇಕು 1 ಅವರು. ಪಿಸ್ತಾನು ಈ ಹೊಟ್ಟು ತೆಗೆದ್ಬಿಟ್ಟು ಬಿಸಿನೀರಲ್ಲಿ ಅರ್ಧ ಗಂಟೆ ನೆನೆಸಿ ಸಿಪ್ಪೆ ತೆಗೆದಿಟ್ಕೋಬೇಕು. ಏಲಕ್ಕಿನ ಕಾಳುಗಳು ತಗೊಂಡು ಸಕ್ಕರೆ ಜೊತೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿಟ್ಕೊಳ್ಳೋಣ. ನಾನಿಲ್ಲಿ ಎಲ್ಲವನ್ನೂ ನೆನೆಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಬಾಂಡ್ಲೆಗೆ ಹಾಲು ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಲು ಉಳಿಸ್ಕೊಳ್ಳೋಣ ಕಸ್ಟರ್ಡ್ ಪೌಡರ್ನ ಕಲಸೋದಕ್ಕೆ. ಅರ್ಧ ಲೋಟ ಉಳಿಸ್ಕೊಂಡ್ರೆ ಸಾಕು. ಆನ್ ಮಾಡ್ಕೊಳ್ಳೋಣ. ಮೀಡಿಯಂ ಉರಿನಲ್ಲಿ ಹಾಲು ಸ್ವಲ್ಪ ಬಿಸಿ ಹಾಕಿರೋಣ. ಹಾಲು ಸ್ವಲ್ಪ ಬಿಸಿ ಆಗಲಿ. ಅಷ್ಟೊಗಳು ನಾವು ನೆನೆಸಿರೋದನ್ನೆಲ್ಲವನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿಟ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಬಾದಾಮಿ ಹಾಕ್ತಾ ಇದ್ದೀನಿ, ಪಿಸ್ತಾ, ನೆನೆಸಿರುವಂಥ ಗೋಡಂಬಿ ಮತ್ತು ಗಸಗಸೆ ಹಾಕ್ತಾ ಇದ್ದೀನಿ. ಖರ್ಜೂರ ಹಾಕೋತಾ ಇದ್ದೀನಿ. ಅಷ್ಟು ಒಂದೇ ಸಲ ಹಾಕೋದು ಬೇಡ, ಹಾಲನ್ನ ಹಾಕೋತಾ ನುಣ್ಣು ರುಬ್ಕೊಳ್ಳೋಣ. ಹಾಲು ಪೂರ್ತಿ ಹಾಕಿಲ್ಲ ನಾನು, ನಿಧಾನಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನುಣ್ಣು ರುಬ್ಕೊಳ್ಳೋಣ. ಎಲ್ಲವನ್ನು ನಾನು ಅರ್ಧ ತಿರುಕೊಂಡಿದ್ದೀನಿ. ಇವಾಗ ಒಣದ್ರಾಕ್ಷಿನೂ ಹಾಕ್ತಾ ಇದ್ದೀನಿ, ಇದನ್ನು ಸೇರಿಸಿ ಹಾಲು ಹಾಕ್ಕೊಂಡು ನುಣ್ಣು ರುಬ್ಕೊಳ್ಳೋಣ. ಹಾಲು ಕಾದಿದೆ, ಸಕ್ಕರೆ ಹಾಕ್ತಾ ಇದ್ದೀನಿ. ಒಂದ್ಸಲ ಕಲ್ಕೋಣ ಇದೇನ. ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕಲ್ಕೋಣ. ಆಮೇಲೆ 2 ನಿಮಿಷ ಚೆನ್ನಾಗಿ ಇದೇ ರೀತಿ ಕುದಿಸ್ತಾ ಇರೋಣ. 2-3 ನಿಮಿಷ ಚೆನ್ನಾಗಿ ಕಾಸಿದ್ದೀನಿ ಹಾಲನ್ನು. ಇವಾಗ ರುಬ್ಕೊಂಡಿರೋಂಥ ಪೇಸ್ಟ್ ಹಾಕೋಣ. ರುಬ್ಬಿರೋದನ್ನು ಹಾಕಿದ್ದೀನಿ. ಒಂದ್ಸಲ ಚೆನ್ನಾಗಿ ಕೆತ್ಕೋಣ ಇದೇನ ಗಂಟಾಗ್ದಂಗೆ. ಇನ್ನೊಂದೆರಡು ನಿಮಿಷ ಇದೇ ರೀತಿ ಕುದಿಸೋಣ ಚೆನ್ನಾಗಿ. ಕುದಿ ಬಂದಿದೆ ಈಗ. ಇವಾಗ ನಾನು ಇದಕ್ಕೆ ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಕಲಸಿ ಹಾಕ್ತೀನಿ. ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಕಲಸಿರೋದನ್ನು ಹಾಕ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ನ ಕಲಸಿ ಹಾಕಿದ್ಮೇಲೆ ಒಂದ್ಸಲ ಇದನ್ನು ಚೆನ್ನಾಗಿ ಕಲ್ಕೋಣ. ರೆಡಿಮೇಡ್ ಬಾದಾಮಿ ಪುಡಿ ಹಾಕ್ತಾ ಇದ್ದೀನಿ. ಕಲ್ಕೋಣ ಚೆನ್ನಾಗಿ. ಪಾಯಸ ಇವಾಗ ನೋಡಿ ಈಗ ಸ್ವಲ್ಪ ಗಟ್ಟಿಯಾಗೋಗಿದೆ. ಇದೇ ಕಾರಣದಿಂದನೇ ಕಸ್ಟರ್ಡ್ ಪೌಡರ್ ಹಾಕೋದು. ಹೀಗೆ 2 ನಿಮಿಷ ಸಣ್ಣ ಉರಿನಲ್ಲೇ ಕುದಿಸೋಣ. ಇವಾಗ ಕುದೀತಾ ಇದೆ. ಕೊನೆಯದಾಗಿ ಇವಾಗ ಏಲಕ್ಕಿ ಪುಡಿ ಹಾಕೋಣ. ಕಲ್ಕೋಣ ಚೆನ್ನಾಗಿ. ಪಾಯಸ ಚೆನ್ನಾಗಿ ಕುದೀತಾ ಇದೆ. ಇವಾಗ ಡ್ರೈ ಫ್ರೂಟ್ ಪಾಯಸ ತಯಾರಾಗಿದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ಸ್ಟೌ ಆಫ್ ಮಾಡಿಬಿಡೋಣ. ಪಾಯಸ ಏನಾದರೂ ಸ್ವಲ್ಪ ಗಟ್ಟಿ ಅಂತ ಅನ್ಸೋದು ಅಂದರೆ ಸ್ವಲ್ಪ ಹಾಲು ಹಾಕ್ಕೋಬೋದು, ಬಿಸಿ ಹಾಲು. ನೋಡಿದ್ರಲ್ಲ ಡ್ರೈ ಫ್ರೂಟ್ಸ್ ಪಾಯಸ ಹೇಗೆ ಮಾಡೋದು ಅಂತ. ನೀವು ನಿಮ್ಮನೆಯಲ್ಲಿ ತಯಾರಿಸಿ, ನಿಮ್ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ವಿಭಿನ್ನ ರುಚಿ ಇರುತ್ತೆ, ಬೇರೆ ಪಾಯಸಗಳಿಗಿನ್ನ ರುಚಿ ಚೆನ್ನಾಗಿರುತ್ತೆ ಈ ಪಾಯಸ. ಆರೋಗ್ಯಕ್ಕೂ ಒಳ್ಳೆಯದು, ಚಿಕ್ಕ ಮಕ್ಕಳಿಗೂ ಯಾವುದೇ ಚಿಂತೆ ಇಲ್ಲದೇ ಕೊಡ್ಬೋದು.
ನೀವು ಇದನ್ನು ಬಿಸಿಯಾಗೂ ತಿನ್ಬೋದು, ಫ್ರಿಜ್ಜಲ್ಲಿಟ್ಟು ಚಿಲ್ ಮಾಡಿ ತಣ್ಣಕ್ಕೂ ತಿನ್ಬೋದು. ನಾನಿಲ್ಲಿ ಬಾದಾಮಿ, ಪಿಸ್ತಾ, ಖರ್ಜೂರ ಎಲ್ಲವನ್ನು ನೆನೆಸಿ ಮಾಡಿದ್ದೀನಿ. ನಿಮ್ಮ ಅಪೇಕ್ಷೆ ಇದ್ದರೆ ಹಾಗೇ ಮಿಕ್ಸಿಗೆ ಹಾಕಿ ತಯಾರಿಸ್ಕೋಬೋದು, ಆದರೆ ಹಾಲನ್ನು ನೆನೆಸಿ ರುಬ್ಬಿ ಹಾಕಿ ಮಾಡಿರೋದು ರುಚಿನೇ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಕ್ಕರೆ ಬಳಸಿದ್ದೀನಿ. ನಿಮ್ಮ ಅಪೇಕ್ಷೆ ಇದ್ದರೆ ಬೆಲ್ಲ ಸಹ ಬಳಸ್ಬೋದು. ಬೆಲ್ಲ ಬಳಸೋ ಹಾಗಿದ್ರೆ ಮೊದಲೇ ಹಾಕ್ಬಿಡಿ. ಕೊನೆಯಲ್ಲಿ ಏಲಕ್ಕಿ ಹಾಕೋ ಸಮಯದಲ್ಲಿ ಬೆಲ್ಲನ ಸ್ವಲ್ಪ ಬಿಸಿನೀರಲ್ಲಿ ಕರಗಿಸಿ ಹಾಕೋಬೋದು. ಕಾರಣ ಏನಂದರೆ ಹಾಲು ಒಡೆಯೋ ಸಾಧ್ಯತೆ ಇರುತ್ತೆ ಅಷ್ಟೇ. ನೀವು ನಿಮ್ಮನೇಲಿ ತಯಾರಿಸಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಬಂಧು ಮಿತ್ರರ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.